ಕೊರೋನಾ ಕಾಯಿಲೆ ಬಂದ ಮೇಲೆ ಜನರಿಗೆ ಪ್ರಾಣವಾಯು ಬೇಕಾಗ್ತದೆ ಪ್ರಾಣವಾಯು ಏನು ಆಕ್ಸಿಜನ್ ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಗಿಡಗಳಿಂದ ಬರುತ್ತೆ ಇವತ್ತೇನಾಗಿದೆ ಜನ ನಮ್ಮ ಆರೋಗ್ಯನ ಕಾಪಾಡೋದು ಬಿಟ್ಟು ಗಿಡಗಳನ್ನು ಕಡಿಯೋದು ಗಿಡಗಳನ್ನೆಲ್ಲ ಹಾಳು ಮಾಡೋದು ಪರಿಸರ ಹಾಳು ಮಾಡೋದು ಇದು ಮಾಡ್ತಾ ಇದ್ದಾರೆ ಇವತ್ತು ಪರಿಸರ ಶುದ್ಧವಾಗಿದ್ದರೆ ಈ ಕೊರೋನಾ ರೋಗ ಯಾರಿಗೂ ಬರ್ತಾ ಇಲ್ಲ ಇದೊಂದು ಪಾಠ ಹಾಗಾಗಿ ಇವತ್ತು ವಿಶ್ವ ಪರಿಸರ ದಿನದಲ್ಲಿ ಇವತ್ತು ತಿಳ್ಕೋಬೇಕಾದ ವಿಚಾರ ಏನಪ್ಪ ಅಂದರೆ ನಾವೆಲ್ಲರೂ ಗಿಡ ಮರಗಳನ್ನು ನಮ್ಮ ಮಕ್ಕಳನ್ನ ಹೇಗೆ ನಾವು ಪ್ರೀತಿಸ್ತೀವೋ ನಮ್ಮ ಮಕ್ಕಳನ್ನ ಹೇಗೆ ನಾವು ಕಾಪಾಡ್ತೀವೋ ಅದೇ ರೀತಿ ಕಾಪಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಂತ ಸೀತಾ ಕೃಷ್ಣ ಅವರು ನಮ್ಮ ಬಿಬಿಬಿ ಸದಸ್ಯರಂತ ಬಾಬು ವೆಂಕಟೇಶ್ ಅವರು ಗಿರೀಶ್ ಅಣ್ಣ ಅವರು ಅನೇಕ ಕಾರ್ಯಕರ್ತರನ್ನು ಸೇರಿಕೊಂಡು ಪರಿಸರ ದಿನದಲ್ಲಿ ಸಾಂಕೇತಿಕವಾಗಿ ಇವತ್ತು ನಮ್ಮ ಈ ಒಂದು ಗಣೇಶ ಪಾರ್ಕ್ನಲ್ಲಿ ಗಿಡ ನೆಟ್ಟಿದ್ದೀವಿ ಗಿಡ ನೆಡೋದಷ್ಟೇ ಅಲ್ಲ ಅನೇಕ ಗಿಡಗಳನ್ನು ಮಹಿಳೆಯರಿಗೆ ಅಷ್ಟೇ ಅಲ್ಲ ಯಾರು ಜನಸಾಮಾನ್ಯರು ಯಾರು ಗಿಡ ನೆಡ್ತಿಂತ ಆಸೆಯಿಂದ ಮುಂದೆ ಬರ್ತಾರೆ ಅವರಿಗೆ ಗಿಡಗಳನ್ನು ನೀಡುವಂಥದ್ದು ಮಾಡಿದ್ದೀವಿ ಇಲ್ಲಿ ನಾವು ಸ್ವತಃ ಗಿಡ ನೆಟ್ಟು ಬೇರೆಯವರು ಸಹ ಈ ರೀತಿ ಮಾಡಬೇಕು ಗಿಡ ನೆಡೋದಷ್ಟೇ ಮುಖ್ಯ ಅಲ್ಲ ಗಿಡವನ್ನು ಬೆಳೆಸಬೇಕು ಅದು ಬೆಳೆದು ದೊಡ್ಡ ಹೆಮ್ಮರು ಆದರೆ ಅನೇಕ ಪಕ್ಷಿಗಳಿಗೆ ನೆರಳಾಗುತ್ತೆ ಅದು ನೆರಳಿಡುತ್ತೆ ಹಣ್ಣು ಕೊಡುತ್ತೆ ಹೂ ಕೊಡುತ್ತೆ ಪರಿಸರ ಹೆಂಗೆ ಕೊಡಲ್ಲ ಎಲ್ಲವನ್ನು ಕೊಡುತ್ತೆ ಶುದ್ಧವಾದ ಗಾಳಿ ಕೊಡುತ್ತೆ ಹಾಗಾಗಿ ಇದನ್ನು ಮಾಡಬೇಕಾದ ಕರ್ತವ್ಯ ಜನಪ್ರತಿನಿಧಿ ನಾವು ಅಷ್ಟೇ ಅಲ್ಲ ಜನಸಾಮಾನ್ಯ ಸಹ ಇದಕ್ಕೆ ಸೇರಿದ್ರೆ ನಮ್ಮ ಭಾರತ ದೇಶ ಮುಂದೆ ಸ್ವಚ್ಛ ಭಾರತ ಆಗುತ್ತೆ ಈ ಸ್ವಚ್ಛ ಭಾರತದ ಜೊತೆಗೆ ಸ್ವಚ್ಛವಾದ ಗಾಳಿ ಸ್ವಚ್ಛವಾದ ನೀರು ಸ್ವಚ್ಛವಾದ ಬೆಳಕಿದ್ರೆ ಮನುಷ್ಯನಿಗೆ ಯಾವುದೇ ಕಾಯಿಲೆಗಳು ಬರಲ್ಲ ಮೊದಲಿಗೆ ಈ ನತ್ತಿಕುಪ್ಪೆ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಡಾಕ್ಟರ್ ರಾಜು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಈ ಹುಟ್ಟುಹಬ್ಬದ ಶುಭಾಶಯದೊಂದಿಗೆ ನಮ್ಮನ್ನೆಲ್ಲ ಕಾಪಾಡೋಕ್ಕೆ ಹಸಿರೇ ಉಸಿರು ಈ ದಿನ ಅವ್ರ ಹುಟ್ಟುಹಬ್ಬ ಆಗಿದೆ ಎರಡು ಕೆಲಸ ಕೂಡ ಏನು ಪರಿಸರವನ್ನು ಕಾಪಾಡೋವಂಥದ್ದು ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಂದ ಡಾಕ್ಟರ್ ರಾಜು ಅವರು ನಿರಂತರವಾಗಿ ಒಂದಲ್ಲ ಒಂದು ಜನಪರ ಕಾರ್ಯಕ್ರಮವನ್ನು ಮಾಡ್ತಾನೆ ಇದ್ದಾರೆ ಇವತ್ತು ಪರಿಸರ ದಿನಾಚರಣೆಯ ದಿವಸ ಏನು ಇವತ್ತು ನಮಗೆ ಗಾಳಿ ಇದ್ದರೆ ಜೀವ ಗಾಳಿ ಇಲ್ಲ ಅಂದರೆ ಯಾವ ಮನಸ್ಸಿಗೂ ಜೀವ ಇಲ್ಲ ಇವತ್ತು ಹಸಿರು ಉಸಿರು ಅನ್ನೋ ಒಂದು ಸಂದೇಶವನ್ನು ಸಾರುವ ಮುಖಾಂತರ ಸರಳವಾಗಿ ಸ್ವಚ್ಛವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ರಾಜವರ್ಗೂ ಅಭಿನಂದನೆಗಳು ಎಲ್ಲರೂ ಜನಸಾಮಾನ್ಯರು ಕೂಡ ಈ ಒಂದು ಅರಿವು ಮೂಡಬೇಕು ಮನೆ ಮನೆಗೆ ಒಂದು ಗಿಡ ಅನ್ನೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೋಬೇಕು ಗಿಡ ಬೆಳೆದ್ರೆ ಹತ್ತು ಜನ ಬೆಳೆದ ಹಾಗೆ ಹತ್ತು ಜನಕ್ಕೆ ಉಸಿರು ಕೊಟ್ಟ ಹಾಗೆ ಅನ್ನೋ ಒಂದು ಸಂದೇಶವನ್ನು ಹೇಳ್ತಾ ಇದ್ದೀನಿ ದೇಶದಾದ್ಯಂತ ಭಾಳ ವಿಶಾಲವಾಗಿ ಎಲ್ಲ ಮೈದಾನಗಳಲ್ಲಿ ರಸ್ತೆಗಳಲ್ಲಿ ಸಹ ನಮ್ಮ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಒಂದು ಭರವಸೆಯ ಪ್ರಕಾರ ಎಲ್ಲ ಗಿಡ ಮರಗಳನ್ನು ನೆಟ್ಟು ಜನಗಳಿಗೆ ಒಳ್ಳೆಯ ಗಾಳಿ ಒಳ್ಳೆಯ ಆರೋಗ್ಯ ಕೊಡಲಿ ಅಂತೇಳಿ ಇವತ್ತು ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಸಹ ಎಲ್ಲ ಕಡೆ ಎಲ್ಲ ಕಾರ್ಪೊರೇಟರ್ಗಳು ಸಹ ಇವತ್ತು ಪರಿಸರ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಗಿಡಗಳನ್ನು ನೆಟ್ಟು ಆಚರಣೆ ಮಾಡಿ ಸುಮ್ಮನೆ ಗಿಡಗಳನ್ನು ನೆಟ್ಟು ಆಚರಣೆ ಮಾಡೋದು ಈಗ ಸುಮ್ಮನೆ ಕೆಲವರೆಲ್ಲ ಹೋಗಿ ಊಟಾಟಿಕೆ ಎಲ್ಲ ಮಾಡ್ತಾರೆ ನಮ್ಮಲ್ಲಿ ಆ ಥರ ಏನು ನಮ್ಮಲ್ಲಿ ನಮ್ಮ ವಾರ್ಡ್ನಲ್ಲಿ ಅತ್ತಿಗುಪ್ಪೆ ವಾರ್ಡ್ನಲ್ಲಿ ಸುಮಾರು ನಮ್ಮಲ್ಲಿ ಬೆಂಗಳೂರು ನಗರದಲ್ಲೇ ಇಲ್ಲ ಅಷ್ಟು ಪಾರ್ಕ್ಗಳು ನಮ್ಮ ವಾರ್ಡ್ನಲ್ಲಿದೆ 40 ಪಾರ್ಕ್ ಇದೆ ಅದರಲ್ಲಿ 30 ಪಾರ್ಕ್ಗಳು ಆಕ್ಟಿವ್ ಆಗಿದೆ ಅದರಿಂದ ನಮ್ಮ ಎಲ್ಲ ನಾವು 4-5 ವರ್ಷಗಳಿಂದ ಏನು ಡಾಕ್ಟರ್ ರಾಜವರು ಬಂದರು ಆ ಫಸ್ಟ್ ಆದ್ಯತೆ ಕೊಟ್ಟಿದ್ದು ನಮ್ಮ ಪರಿಸರಕ್ಕೆ ಪಾರ್ಕ್ಗಳಿಗೆ ಯಾವುದೇ ಏನೇ ತೊಂದರೆ ಆದರೂ ಸಹ ನಮ್ಮ ಬೇಸಿಗೆ ಕಾಲದಲ್ಲೂ ಅಷ್ಟೇ ಅದಕ್ಕೆ ನೀರಿನ ಸೌಲಭ್ಯಗಳನ್ನು ಬೋರ್ವೆಲ್ ಇಲ್ಲ ಅಂದರೂ ಸಹ ನಾವು ವಾಟರ್ ಟ್ಯಾಂಕ್ಗಳಲ್ಲಿ ಒಡಿಸಿ ನಮ್ಮ ಪಾರ್ಕ್ಗಳನ್ನು ಮೇಂಟೈನ್ ಮಾಡಿದ್ದೀವಿ ಅದೇ ಒಂದನ್ನು ಇದನ್ನು ಮುಂದೆನೂ ಸಹ ಉಳಿಸ್ಕೊಳ್ಬೇಕು ಗಿಡ ಮರಗಳನ್ನು ಬೆಳೆಸಬೇಕು ಗಮನ ಹರಿಸಬೇಕು ಅಂತ ಹೇಳಿ ಇವತ್ತು ಪರಿಸರ ದಿನಾಚರಣೆ ದಿವಸ ಎಲ್ಲರೂ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭಾಶಯಗಳನ್ನು